ಹಾಸನಾಂಬೆಯ ದರ್ಶನಕ್ಕೆ ಹರಿದು ಬರ್ತಾ ಇದೆ ಜನಸಾಗರ ದೇವಿಯ ದರ್ಶನಕ್ಕೆ ಜನವೋ ಜನ 1300 ರೂಪಾಯಿ ಟಿಕೆಟ್ ಸಾಲಿನಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಧರ್ಮ ದರ್ಶನ ಸಾಲಿನಲ್ಲಿ ದರ್ಶನ ವಿಳಂಬವಾಗ್ತಾ ಇದೆ ಡಿಸಿ ಸತ್ಯಭಾಮ ವಿರುದ್ಧ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು ಹಾಸನಾಂಬೆಯ ದರ್ಶನಕ್ಕೆ ಇನ್ನುಳಿದಿರೋದು ಕೇವಲ 1.5 ದಿನ ಮಾತ್ರ ಕ್ಷಣದಿಂದ ಕ್ಷಣಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ತಾಯಿಯ ದರ್ಶನವನ್ನ ಪಡೆಯಬೇಕು ಅಂತ ಹೇಳಿ ರಾಜ್ಯ ಹೊರರಾಜ್ಯದಿಂದ ಭಕ್ತರು ಬರ್ತಾ ಇದ್ದಾರೆ ಬಟ್ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರುವಂತದ್ದು ಜಿಲ್ಲಾಡಳಿತದ ಎಡವಟ್ಟಿನಿಂದ ಭಕ್ತರು ರೋಸಿ ಹೋಗಿರುವಂತದ್ದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಭಕ್ತರ ಸಾಗರ ಹರಿದು ಬಂದಿದೆ ಹಾಸನಾಂಬೆಯ ಸನ್ನಿಧಾನಕ್ಕೆ ಅಂತ ಹೇಳಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ಭಾಗ್ಯವನ್ನ ಕರುಣಿಸುವಂತದ್ದು ಹಾಸನಾಂಬೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಶಿಧರ್ ಹಾಸನದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಧರ್ ಸದ್ಯಕ್ಕೆ ಭಕ್ತರ ದಂಡು ಹೇಗಿದೆ ಜೊತೆಗೆ ಜಿಲ್ಲಾಡಳಿತದ ಎಡವಟ್ಟುಗಳಿಂದ ಭಕ್ತರು ನಿನ್ನೆಯಿಂದಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದರು ಈ ಆಕ್ರೋಶ ಮುಂದುವರೆದಿದೆಯಾ ಹೇಗೆ ಅಂತ ಹೇಳಿ ಪ್ರೇಮ್ ಕುಮಾರ್ ನಿನ್ನೆ ಆದಂತಹ ಏನು ನೂಕು ನುಗ್ಗಲಾಗಿತ್ತು ಆಗಲಿಂದಲೂ ಸಹ ವಿವಿಐಪಿ ವಿಐಪಿ ಪಾಸ್ಗಳನ್ನು ರದ್ದು ಮಾಡಲಾಗಿತ್ತು ಅಲ್ಲದೆ 1000 ಹಾಗೂ 300 ವಿಶೇಷ ಟಿಕೆಟ್ ಪಡೆದು ದರ್ಶನ ಮಾಡುವುದನ್ನು ಸಹ ಬಂದ್ ಮಾಡಲಾಗಿತ್ತು ಆದರೆ ತಡರಾತ್ರಿಯಿಂದಲೂ ಸಹ ಅದನ್ನು ಸಹ ಮತ್ತೆ ಮರುಚಾಲನೆ ನೀಡಿದರೆ ಇದಾದ ಬಳಿಕ ಬೆಳಗ್ಗೆಯಿಂದಲೂ ಸುಮಾರು 10 ಗಂಟೆವರೆಗೂ ಕಡಿಮೆ ಸಂಖ್ಯೆಯಲ್ಲಿದ್ದಂತಹ ಭಕ್ತರ ಸಂಖ್ಯೆ ಅತಿ ಹೆಚ್ಚಾಗಿ ಗಂಟೆ ಗಂಟೆಗೂ ಏರಿಕೆ ಆಗ್ತಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಈಗ 1000 ವಿಶೇಷ ಟಿಕೆಟ್ ಹಾಗೂ 300 ವಿಶೇಷ ಟಿಕೆಟ್ಗೆ ಮರುಚಾಲನೆ ಮಾಡಿದರೆ ಆದ ದುಡ್ಡನ್ನು ಕೊಟ್ಟು ಟಿಕೆಟ್ ತೆಗೆದುಕೊಂಡು ಬಂದವರು ಈಗ ಸರದಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯವನ್ನ ನೀವು ನೋಡಬಹುದು ಅದರ ಪಕ್ಕದಲ್ಲೇ ಧರ್ಮದರ್ಶನ ಸಾಲಿನಲ್ಲೂ ಸಹ ಬೆಳಗ್ಗೆಯಿಂದಲೂ ಸಹ ಏನು ಕಡಿಮೆ ಸಂಖ್ಯೆಯಲ್ಲಿ ಇದ್ದಂತಹ ಭಕ್ತರ ಸಂಖ್ಯೆ ಮಧ್ಯಾಹ್ನದ ವೇಳೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಹಾಗಾಗಿ ದರ್ಶನ ವಿಳಂಬವಾಗ್ತದೆ ಇದರ ಮಧ್ಯೆ ಸಾಕಷ್ಟು ಜನ ವಿವಿಧ ಕ್ಷೇತ್ರದ ಗಣ್ಯರು ಸಹ ಬರ್ತಾ ಇದ್ದಾರೆ ಅವರು ಬಂದ ನಂತರ ಅವರ ಹಿಂಬಲ ಹಿಂದೆ ಸುಮಾರು 20-30 ಇದೇ ರೀತಿ ಜನಗಳು ಬರ್ತಾ ಇದ್ದಾರೆ ಅದರಿಂದಾಗಿ ಧರ್ಮದರ್ಶನದ ಸಾಲಿನಲ್ಲಿ ಬರ್ತಾ ಇರತಕ್ಕಂಥವರಿಗೆ ತುಂಬಾ ಗಂಟೆ ಮತ್ತೆ ನಿರ್ಮಾಣವಾಗಿದೆ ಇದರಿಂದ ರೊಚ್ಚಗಿದ್ದಂತಹ ಏನು ಧರ್ಮದರ್ಶನ ಸಾಲಿನಂತಹ ಭಕ್ತರೇನಿದ್ರು ಅವರು ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆಗಳನ್ನು ಕೂಡಿ ಆಕ್ರೋಶನ ವ್ಯಕ್ತ ಯಾವುದೇ ರೀತಿಯ ಸರಿಯಾದ ವ್ಯವಸ್ಥೆ ಇಲ್ಲ ವಯೋವೃದ್ಧರಿದ್ದಾರೆ ಬಾಲಕರಿದ್ದಾರೆ ಮಕ್ಕಳಿದ್ದಾರೆ ಮಕ್ಕಳನ್ನು ತಂದಿರತಕ್ಕಂತಹ ತಾಯಿಯರಿದ್ದಾರೆ ಅವರೆಲ್ಲರಿಗೂ ಸಹ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅವರೆಲ್ಲರೂ ಸಹ ಕಷ್ಟಪಟ್ಟು ದೇವರ ದರ್ಶನವನ್ನು ಪಡೆಯಬೇಕಾಗಿದೆ ಈ ರೀತಿ ವ್ಯವಸ್ಥೆ ಮಾಡುವುದಾದರೆ ಜಾತ್ರೆಯನ್ನೇ ಮಾಡುವುದೇ ಬೇಡ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ 1000 ಟಿಕೆಟ್ ಕೊಟ್ಟು ಬಂದರೂ ಬೇಗ ದರ್ಶನ ಆಗ್ತಾ ಇಲ್ಲ 1000 ಅವರಿಗೆ ನೆರಳಿಲ್ಲ ನೀರಿಲ್ಲ ಇಷ್ಟಾದರೂ ಸಹ ಜಿಲ್ಲಾಧಿಕಾರಿ ಆಗಲಿ ಜಿಲ್ಲಾಡಳಿತ ಯಾರೂ ಸಹ ಕ್ರಮವನ್ನು ಕೈಗೊಂಡಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಈಗ 2-3 ಗಂಟೆವರೆಗೂ ದೇವಿಗೆ ನೈವೇದ್ಯ ಇರುತ್ತೆ ಹಾಗಾಗಿ 1 ಗಂಟೆಗಳ ಕಾಲ ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗ್ತದೆ ಈ ವೇಳೆ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥವ್ರು ಅಲ್ಲಲ್ಲಿ ನಿಂತಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸುಮಾರು 1 ಗಂಟೆ ಓಕೆ ಓಕೆ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ